ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನ ಏಳು ಬೀಳುಗಳಲ್ಲಿ ಜೀವನದ ಉನ್ನತ ಸ್ಥಿತಿಗತಿಗಳಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಬೇಡುವ ದೇವರುಗಳಲ್ಲಿ ಶನಿ ಮಹಾತ್ಮನೇ ಪ್ರಮುಖನಾದವನು. ಶನಿಯ ವಕ್ರದೃಷ್ಟಿ ಬಿತ್ತು ಅಂದರೆ ಆಗರ್ಭ ಶ್ರೀಮಂತನು ಭಿಕ್ಷುಕನಾಗ್ತಾನೆ. ಓರ್ವ ಭಿಕ್ಷುಕನು ಕೂಡ ಕುಬೇರನಾಗಬಲ್ಲ. ಬರೀ ಹಣದ ವಿಷಯವಷ್ಟೇ ಅಲ್ಲ, ಆರೋಗ್ಯದಲ್ಲೂ ಶನಿ ಪ್ರಭಾವ ತುಂಬಾನೇ ಇದೆ. ಕೇವಲ ಭಾರತೀಯರಷ್ಟೇ ಅಲ್ಲ, ವಿದೇಶಿಗರು ಕೂಡ ಶನಿ ಪರಮಾತ್ಮನನ್ನ ಆರಾಧಿಸುವುದಿದೆ. ಶನಿಯ ಕೃಪೆಗಾಗಿ ಇನ್ನಿಲ್ಲದಂತೆ ಬೇಡಿಕೊಳ್ತಾರೆ. ಇನ್ನು ಭಾರತೀಯರಾದ ನಮ್ಮ ವಿಷಯಕ್ಕೆ ಬರುವುದಾದ್ರೆ, ಜೀವನದಲ್ಲಿ ಕಷ್ಟಗಳು ಶುರುವಾಯಿತು ಅಂದ್ರೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪ ಹಚ್ಚೋದು, ಹರಳೆಣ್ಣೆ ದಾನ ಮಾಡೋದು ಇದ್ದೇ ಇರುತ್ತೆ. ಒಂದು ನಂಬಿಕೆಯ ಪರಾಕಾಷ್ಠೆ ಅದು. ಜೀವನದಲ್ಲಿ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನಮ್ಮದಾಗತ್ತೆ. ಅಷ್ಟಕ್ಕೂ ಕೆಲವೊಮ್ಮೆ ದೊಡ್ಡವರು ಹೇಳ್ತಾರೆ, ಶನಿ ದೇವನ ಕತೆ ಕೇಳಿದ್ರೆ ಸಾಕು, ಜೀವನ ಉದ್ಧಾರವಾಗತ್ತೆ ಅಂತ. ಬನ್ನಿ ಹಾಗಿದ್ರೆ ಶನಿ ದೇವರ ಕುರಿತಾದ ಕೆಲವೊಂದಷ್ಟು ಕೌತುಕ ವಿಚಾರವನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಶನಿ ಪರಮಾತ್ಮನ ಮೂಲದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಬ್ರಹ್ಮನ ಮಾನಸ ಪುತ್ರರಲ್ಲಿ ಮರೀಚಿಯೂ ಒಬ್ಬ. ಇವರ ಜ್ಯೇಷ್ಠ ಪುತ್ರರೇ ಕಶ್ಯಪ, ವೇದಾಧ್ಯಯನ ಪಂಡಿತರು. ಇವರಿಗೆ ಅದಿತಿಯಲ್ಲಿ ಜನಿಸಿದ ಮಗನೇ ಜಗತ್ತನ್ನೇ ಬೆಳಗುವ ಸೂರ್ಯ. ಸೂರ್ಯನಿಗೆ ಸಂಜ್ಞಾ ಎಂಬ ಪತ್ನಿ. ಇವರಿಗೆ ಜನಿಸಿದ ಮಕ್ಕಳು ಯಮ, ಯಮುನೆ, ವೈವಸ್ವತ, ಮನು. ಆನಂತರ ಸಂಜ್ಞೆಗೆ ಸೂರ್ಯನ ವಿಪರೀತ ಶಾಖ ತಡೆಯಲಾಗಲಿಲ್ಲ. ಸೂರ್ಯನ ಸನಿಹದಲ್ಲಿ ಇರುವುದು ಬೇಡ ಎನಿಸುತ್ತೆ. ಹಾಗಾಗಿ ಗೊತ್ತಾಗದ ರೀತಿಯಲ್ಲಿ ಸೂರ್ಯನನ್ನ ಬಿಟ್ಟು ಹೋಗಬೇಕೆಂದು ತೀರ್ಮಾನಿಸುತ್ತಾಳೆ ಸಂಜ್ಞಾದೇವಿ. ತನ್ನ ನೆರಳಿಗೆ ಜೀವ ತುಂಬಿ ತನ್ನ ರೀತಿಯ ಇರುವ ಸುಂದರ ಸ್ತ್ರೀಯನ್ನಾಗಿ ಮಾಡಿ, ನೀನು ನನ್ನ ಬದಲು ಸೂರ್ಯನ ಪತ್ನಿಯಾಗಿ ಸೂರ್ಯನಿಗೆ ಅನುಮಾನ ಬಾರದ ರೀತಿ ಅವರೊಂದಿಗೆ ಸಂಸಾರ ಮಾಡಿಕೊಂಡಿರು ಎಂದು ತಿಳಿಸಿದ ಸಂಜ್ಞಾದೇವಿ ಸೂರ್ಯನಿಗೂ ತಿಳಿಸದ ಹಾಗೆ ಕಾಡಿಗೆ ಬಂದು ವಾಸಿಸುತ್ತಿದ್ಲು. ಸೂರ್ಯನು ಕೂಡ ಸಂಜ್ಞಾದೇವಿ ಎಂದು ತಿಳಿದು ಸುಖ ಸಂಸಾರದಿಂದ ಸಂಜ್ಞಾಳ ನೆರಳಿನಲ್ಲಿ ರೂಪುಗೊಂಡ ಸ್ತ್ರೀ ಛಾಯಾದೇವಿಯ ಜೊತೆ ಸಂತೋಷವಾಗಿದ್ದ. ಛಾಯಾಗೆ ಸೂರ್ಯನಿಂದ ಮೂರು ಮಕ್ಕಳು ಜನಿಸ್ತಾರೆ, ಎರಡು ಗಂಡು ಒಂದು ಹೆಣ್ಣು. ಶನಿ ಸಾವಣಿ ಗಂಡು ಮಕ್ಕಳಾದ್ರೆ ತಪತಿ ಹೆಣ್ಣು ಮಗಳು, ಹಾಗೆ ಬೆಳೆದು ದೊಡ್ಡವರಾಗ್ತಾರೆ. ಆದ್ರೆ ಛಾಯಾ ತನ್ನ ಮಕ್ಕಳಂತೆ ಸಂಜ್ಞಾಳ ಮಕ್ಕಳನ್ನ ನೋಡಿಕೊಳ್ಳಲಿಲ್ಲ. ಇದನ್ನ ತಿಳಿದ ಯಮ ಛಾಯಾಳಿಗೆ ಎಡಗಾಲಿನಿಂದ ಒದೆಯುತ್ತಾನೆ. ಆಗ ಛಾಯಾ ನಿನ್ನ ಕಾಲಿಗೆ ಹುಳು ಬೀಳಲೆಂದು ಶಪಿಸ್ತಾಳೆ. ಆ ರಾತ್ರಿಯೇ ಯಮನ ಕಾಲಿಗೆ ಹುಳು ಬಿದ್ದು ಯಾತನೆಗೊಳಗಾಗ್ತಾನೆ. ಈ ವಿಷಯವನ್ನ ತಂದೆಯಾದ ಸೂರ್ಯನಿಗೆ ತಿಳಿಸ್ತಾನೆ. ಸೂರ್ಯನಿಗೆ ಶಾಪದ ವಿಷಯ ತಿಳಿದು ಆ ಶಾಪವನ್ನ ನಿಷ್ಕ್ರಿಯಗೊಳಿಸಿ ಯಾತನೆಯನ್ನ ಹೋಗಲಾಡಿಸ್ತಾನೆ. ಸೂರ್ಯನಿಗೆ ಛಾಯಾದೇವಿಯ ಮೇಲೆ ಅನುಮಾನ ಬರುತ್ತೆ, ತನ್ನ ಸ್ವಂತ ಮಕ್ಕಳಿಗೆ ತಾಯಿ ಶಾಪ ಕೊಡುತ್ತಾಳೆಯೇ ಎಂದು. ಸೂರ್ಯನು ಛಾಯಾಳನ್ನ ದಂಡಿಸಿ ಸಂಜ್ಞಾಳ ಮತ್ತು ಛಾಯಾಳ ವಿಷಯ ತಿಳಿತಾನೆ. ಮತ್ತೆ ಕಾಡಿಗೆ ಹೋಗಿ ಸಂಜ್ಞಾಳನ್ನ ಹುಡುಕಿ ಕರೆತರ್ತಾನೆ. ಇದರಿಂದ ಛಾಯಾಗೆ ಸೂರ್ಯನ ಮತ್ತು ಸಂಜ್ಞಾಳ ಮಕ್ಕಳ ಮೇಲೆ ಕೋಪ ಬರುತ್ತೆ. ಹಾಗಾಗಿ ಆ ಸಮಯಕ್ಕಾಗಿ ಕಾಯುತ್ತಿರ್ತಾಳೆ. ತನ್ನ ಮಕ್ಕಳಿಗೆ ಸೂರ್ಯ ಮತ್ತು ಯಮನ ಮೇಲೆ ದ್ವೇಷ ಸಾಧಿಸುವಂತೆ ಪ್ರಚೋದಿಸ್ತಾಳೆ. ಸಂಜ್ಞಾಳು ಬಂದ ಮೇಲೆ ಸೂರ್ಯನಿಗೆ ಛಾಯಾಳ ಮಕ್ಕಳ ಮೇಲೆ ಪ್ರೀತಿ ಕಡಿಮೆಯಾಗತ್ತೆ. ಶನಿಯು ಹುಟ್ಟಿದ ಮೇಲೆ ತನ್ನ ಪುತ್ರ ಎಂದು ನೋಡಲು ಒಂದು ದಿನವೂ ಹೋಗಿರಲಿಲ್ಲ. ಇದರಿಂದ ಶನಿಗೆ ಸೂರ್ಯನ ಮೇಲೆ ಅಪಾರವಾದ ಕೋಪವಿರುತ್ತೆ. ಒಂದು ದಿನ ಶನಿಯು ಅನಾರೋಗ್ಯದಿಂದ ಮಲಗಿದ್ದಾಗ ಸೂರ್ಯನು ಛಾಯಾಳ ಒತ್ತಡಕ್ಕೆ ಮಣಿದು ಶನಿಯನ್ನ ನೋಡಲು ಬರ್ತಾನೆ. ಛಾಯಾಳು ಈ ವಿಷಯವನ್ನ ಮೊದಲೇ ಶನಿಗೆ ತಿಳಿಸ್ತಾಳೆ. ಇದರಿಂದ ಕೋಪದಿಂದ ಕೆಂಡವಾದ ಶನಿ ಸೂರ್ಯ ಬರುವುದನ್ನೇ ಕಾಯ್ತಿರ್ತಾನೆ. ಸೂರ್ಯ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮೊದಲು ಶನಿಯ ಹತ್ತಿರ ತನ್ನ ಸಾರಥಿ ಅರುಣನನ್ನ ತಾನು ಬರುವುದಾಗಿ ತಿಳಿಸಿ ಕಳಿಸ್ತಾನೆ. ಅರುಣ ಶನಿಯ ಹತ್ತಿರ ಹೋಗ್ತಾನೆ. ದೂರದಿಂದ ಬರುವ ಕಾಲ ಸಪ್ಪಳ ತಿಳಿದು ಶನಿದೇವ ಸೂರ್ಯ ಬರುತ್ತಿದ್ದಾನೆಂದು ತಪ್ಪಾಗಿ ತಿಳಿದು ಕ್ರೂರ ದೃಷ್ಟಿಯಿಂದ ನೋಡ್ತಾನೆ. ಮೊದಲು ಅರುಣನ ಕಾಲು ಕಾಣುತ್ತೆ. ಶನಿಯ ಕ್ರೂರ ದೃಷ್ಟಿ ಆ ಕಾಲುಗಳ ಮೇಲೆ ಬಿದ್ದು ಕಾಲುಗಳು ಬಿದ್ದು ಹೋಗ್ತವೆ. ಅರುಣನಿಗೆ ಕಾಲುಗಳು ಇದ್ದರೂ ಎಳವನಾಗ್ತಾನೆ. ಆನಂತರ ಸೂರ್ಯ ಬರ್ತಾನೆ. ಶನಿಗೆ ತನ್ನ ಅಚಾತುರ್ಯ ತಿಳಿಯುತ್ತೆ. ಆದರೂ ಸೂರ್ಯನ ಮೇಲೆ ಕೋಪದಿಂದ ನೋಡುವುದರಿಂದ ಸೂರ್ಯನಿಗೂ ಅನೇಕ ಕಷ್ಟಗಳು ಬಂದು ಶಿವನ ಕೃಪೆಯಿಂದ ಕಷ್ಟಗಳು ಹೋಗ್ತವೆ. ಶನಿಯು ಆಗ ಇನ್ನೂ ಗ್ರಹವಾಗಿರಲಿಲ್ಲ. ಸೂರ್ಯನ ಮೇಲೆ ಕೋಪಕ್ಕೆ ಶನಿದೇವ ಮನೆ ಬಿಟ್ಟು ದೂರ ಹೋಗ್ತಾರೆ. ಹೇಳಿ ಕಳುಹಿಸಿದ್ರೂ ಬರೋದಿಲ್ಲ. ಆಗ ಸೂರ್ಯ ಅಂಜನಿ ಪುತ್ರ ಆಂಜನೇಯನನ್ನ ಕರೆತರಲು ಕಳಿಸ್ತಾನೆ. ಆಂಜನೇಯ ಹೋಗಿ ಶನಿಯನ್ನ ಕರೆದರೂ ಬರೋದಿಲ್ಲ. ಆದ್ರೆ ನೀನು ಬರದಿದ್ದರೆ ನಿನ್ನನ್ನ ಬಿಡೋದಿಲ್ಲ, ನಿನ್ನನ್ನ ಎತ್ತಿಕೊಂಡೇ ಹೋಗ್ತೇನೆ ಎನ್ನುತ್ತಾನೆ ಹನುಮ. ಶನಿಯು ಆಂಜನೇಯನ ಮೇಲೆ ಕ್ರೂರ ದೃಷ್ಟಿಯಿಂದ ನೋಡುತ್ತಾನಾದ್ರೂ ಆ ಕ್ರೂರ ದೃಷ್ಟಿ ಆಂಜನೇಯನನ್ನ ಏನೂ ಮಾಡುವುದಿಲ್ಲ, ನನ್ನನ್ನ ಎತ್ತಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ ಎಂದು ಎತ್ತರವಾಗಿ ಬೆಳೆದರೂ ಆಂಜನೇಯನು ಮತ್ತಷ್ಟು ಎತ್ತರವಾಗಿ ಬೆಳೀತಾನೆ. ಆಗ ಶನಿಗೆ ಗೊತ್ತಾಗತ್ತೆ ಆಂಜನೇಯ ನನ್ನನ್ನು ಮೀರಿದವನು ಎಂದು.
ಇವನ ಮುಂದೆ ನನ್ನ ಆಟ ನಡೆಯುವುದಿಲ್ಲ ಎಂದು ಅವನ ಜೊತೆ ತಂದೆಯನ್ನ ನೋಡಲು ಹೋಗ್ತಾನೆ. ಹಠವಾದಿ ಶನಿಯನ್ನ ಕರೆತಂದಿದ್ದಕ್ಕೆ ಆಂಜನೇಯನ ಮೇಲೆ ಸೂರ್ಯನಿಗೆ ಪ್ರೀತಿ ವಿಶ್ವಾಸ ಮಾಡುತ್ತೆ. ಆದ್ರೆ ಸೂರ್ಯನ ಮೇಲೆ ಶನಿಗೆ ಕೋಪ. ಸೂರ್ಯನನ್ನ ನೋಡಿದ ತಕ್ಷಣ ಮಾತು ಬೆಳೆಯುತ್ತೆ. ಸೂರ್ಯನಿಗೆ ಕೋಪ ಬಂದು ಶನಿಯನ್ನ ಒದ್ದೆ ಬಿಡ್ತಾನೆ. ಹಾಗಾಗಿ ಶನಿಯ ಒಂದು ಕಾಲಿಗೆ ಪೆಟ್ಟು ಬೀಳುತ್ತೆ. ಅಂದಿನಿಂದ ಒಂದು ಕಾಲು ಊನವಾಗಿ ನಿಧಾನವಾಗಿ ನಡೀತಾನೆ. ಎಲ್ಲ ಗ್ರಹಗಳಿಗಿಂತ ನಿಧಾನಗತಿ ಶನಿದೇವನೇ. ಆದ್ದರಿಂದ ಇಂದಿಗೂ ತಂದೆ ಮಗ ಶತ್ರುವಾಗಿ ಬೆಳೀತಿದ್ದಾರೆ. ಇದರಿಂದ ಬೇಸತ್ತ ಶನಿಯು ತಾಯಿಯ ಅಪ್ಪಣೆ ಪಡೆದು ಕಾಶಿಗೆ ಹೋಗಿ ಗಂಗಾ ಸ್ನಾನ ಶಿವನ ಪೂಜೆ ಮಾಡಿ ಶಿವನನ್ನ ಕುರಿತು ತಪಸ್ಸು ಆಚರಿಸ್ತಾನೆ. ಅನೇಕ ವರ್ಷಗಳ ನಂತರ ಶಿವ ಪ್ರತ್ಯಕ್ಷನಾಗಿ ವರವೇನು ಬೇಕು ಎಂದು ಕೇಳ್ತಾನೆ. ಆಗ ಶನಿಯು, ನಾನು ಯಾವ ಉದ್ದೇಶದಿಂದಲೂ ತಪಸ್ಸನ್ನ ಮಾಡಲಿಲ್ಲ, ನಿನ್ನ ಮೇಲೆ ಭಕ್ತಿಯಿಂದ ತಪಸ್ಸನ್ನಾಚರಿಸಿದೆ ಎಂದ. ಶಿವನು ಶನಿಯ ಮಾತಿಗೆ ಸಂತೃಪ್ತನಾಗಿ, ನಿನ್ನ ಭಕ್ತಿಗೆ ಮೆಚ್ಚಿದೆ ಮಗನೇ, ನೀನು ಇನ್ನು ಮುಂದೆ ಗ್ರಹಕೂಟದಲ್ಲಿ ಒಬ್ಬನಾಗಿ ಸೇರು ಎಂದು ವರವನ್ನ ಕೊಟ್ಟು ಅದೃಶ್ಯನಾದ. ಶನೀಶ್ವರ ಶಿವನನ್ನ ಬಿಡದೆ ಕೈಲಾಸಕ್ಕೂ ಹೋದ. ಶಿವ ಶನಿಯನ್ನ ಬಂದಿರುವ ಕಾರಣವೇನು ಎಂದು ಕೇಳಿದಾಗ ಶನಿಯು ಶಿವನನ್ನ ಕುರಿತು ಹೇಳ್ತಾನೆ. ಓ ಪರಮಾತ್ಮ, ನಾನು ಗ್ರಹವಾಗಲು ವರವನ್ನ ಕೊಟ್ಟೆ ನಿಜ, ಆದ್ರೆ ನನ್ನ ಕರ್ತವ್ಯವೇನು ಎಂದು ಕೇಳ್ತಾನೆ. ಆಗ ಶಿವ, ಶನಿ ಎಲ್ಲ ಗ್ರಹಗಳಂತೆ ನೀನು ಕೂಡ ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬರನ್ನು ಸತ್ಯ ಧರ್ಮ ನಿಷ್ಠೆಯಿಂದ ಬಾಳುವಂತೆ ಮಾಡಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ತಕ್ಕಂತೆ ಶಿಕ್ಷೆ ಕೊಟ್ಟು ತಿದ್ದಿ ಬೆಳೆಸು. ಅದೇ ರೀತಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಕರ್ಮ ಫಲಗಳ ತಕ್ಕಂತೆ ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡು ಎಂದ. ಆಗ ಶನಿದೇವ, ಕೇವಲ ಮಾನವರಿಗೆ ಮಾತ್ರ ಅವರ ಕರ್ಮ ಫಲದಂತೆ ಫಲ ಕೊಡಬೇಕಾ, ದೇವತೆಗಳಿಗೆ ಕರ್ಮ ಫಲವೇ ಇಲ್ವಾ ಎಂದು ಕೇಳ್ತಾರೆ. ಆಗ ಶಿವ, ಈ ಕರ್ಮ ಫಲ ತ್ರಿಮೂರ್ತಿಗಳಿಗೂ ಬಿಟ್ಟಿದ್ದಲ್ಲ, ಅವರವರ ಕರ್ಮ ಫಲದಂತೆ ದೇವಾನುದೇವತೆಗಳು ಅನುಭವಿಸಲೇಬೇಕು ಎಂದ. ಆಗ ಶನಿಯು, ನಾನು ಅವರವರ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಶುಭ ಅಶುಭ ಫಲಗಳನ್ನು ಕೊಡುವಾಗ ನಿಮ್ಮಿಂದೇನಾದರೂ ಅಡ್ಡಿಯಾಗಬಹುದಾ ಎಂದು ಶಿವನನ್ನೇ ಪ್ರಶ್ನಿಸ್ತಾನೆ. ಆಗ ಶಿವ, ನಾವು ಸೃಷ್ಟಿಗೆ ಎದುರು ಎಂದು ಹೋಗುವುದಿಲ್ಲ, ಅವರ ಕರ್ಮ ಅವರು ಅನುಭವಿಸಲೇಬೇಕು, ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಅವರ ಜನ್ಮಾಂತರ ಕರ್ಮ ಫಲದ ರೀತಿ ಮುಂದಿನ ಜನ್ಮಗಳಲ್ಲಿ ಪ್ರತಿಫಲ ಪಡೆಯದೇ ಸದ್ಗತಿ ಇಲ್ಲ. ಇದಕ್ಕಂತಲೇ ಸೃಷ್ಟಿಕರ್ತ ಬ್ರಹ್ಮ ಅವರವರ ಕರ್ಮಾನುಸಾರ ಫಲ ಪಡೆಯುವುದಕ್ಕೆ ತಕ್ಕಂತೆ ಗ್ರಹಗಳು ಅವರವರ ಜಾತಕದಲ್ಲಿ ಸ್ಥಿತವಾಗುವ ಸಮಯಕ್ಕೆ ತಕ್ಕಂತೆ ಅವರಿಗೆ ಆ ಕಾಲದಲ್ಲಿ ಜನ್ಮ ಕೊಟ್ಟಿರ್ತಾರೆ. ಅವರ ಜನ್ಮ ಕಾಲಕ್ಕೆ ಅನುಗುಣವಾಗಿ ಅವರ ಜಾತಕದಲ್ಲಿ ಸ್ಥಿರವಾಗಿರುತ್ತಾರೋ ಅದರಂತೆ ಫಲ ಕೊಡುತ್ತಾ ಹೋಗಿ. ಒಂದು ವೇಳೆ ಹಿಂದಿನ ಜನ್ಮದ ಕರ್ಮ ಈ ಜನ್ಮದಲ್ಲೇ ಅನುಭವಿಸಿದ್ದರೆ ಅದು ಮುಂದಿನ ಜನ್ಮಕ್ಕೆ ಮುಂದುವರಿಯುವುದಿಲ್ಲ. ಆದರೆ ಈ ಜನ್ಮದಲ್ಲಿ ಮಾಡಿದ ಸತ್ಕಾರ್ಯ, ದಾನ, ಧರ್ಮ, ಪೂಜೆ, ವ್ರತ, ಆಚರಣೆ, ಉತ್ತಮ ಕರ್ಮದಿಂದ ಹಿಂದಿನ ಕರ್ಮ ಫಲ ಕಡಿಮೆಯಾಗಬಹುದು ಅಥವಾ ಆ ಕರ್ಮ ಫಲ ಅನುಭವಿಸಲು ಶಕ್ತಿ ನಮಗೆ ದೊರೆಯುತ್ತೆ. ಆದರೆ ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ, ನಿಮಿತ್ತ ಮಾತ್ರ ಅನುಭವಿಸಲೇಬೇಕು. ಪ್ರತಿಯೊಬ್ಬರ ಕರ್ಮ ಫಲ ಪಡೆಯುವುದು ಅಥವಾ ಹೋಗಲಾಡಿಸುವುದು ಸೃಷ್ಟಿಯ ನಿಯಮಾವಳಿಯಂತೆ ಆಗುತ್ತದೆಯೇ ವಿನಃ ಯಾರ ಮಾತಿನಂತೆ ನಡೆಯುವುದಿಲ್ಲ ಎಂದ. ಹೀಗೆ ಒಂದು ಕಥೆ ಇದೆ. ಹಿಂದೆ ಒಂದು ಸಲ ಬ್ರಹ್ಮನಿಗೂ ಮಹಾವಿಷ್ಣುವಿಗೂ ವಾಗ್ವಾದವಾಗುತ್ತೆ, ಅದು ವಿರಸಕ್ಕೆ ತಿರುಗುತ್ತೆ. ತಾನೇ ಹೆಚ್ಚು ಎಂದು ಇಬ್ಬರಲ್ಲಿಯೂ ಕಲಹ ಆರಂಭವಾಗಿ ಯುದ್ಧವಾಗುತ್ತೆ. ಆಗ ಅವರ ಯುದ್ಧವು ಸೃಷ್ಟಿಯ ಮೇಲೆ ಪರಿಣಾಮ ಬೀರುವುದರಿಂದ ಶಿವನು ಪ್ರತ್ಯಕ್ಷನಾಗಿ ಬ್ರಹ್ಮನಿಗೆ ಯುದ್ಧ ನಿಲ್ಲಿಸಿ ಶರಣಾಗುವಂತೆ ಮನವೊಲಿಸ್ತಾನೆ. ಆದರೆ ಕೇಳದೇ ಇದ್ದುದರಿಂದ ಶಿವ ಕೋಪಗೊಂಡು ಬ್ರಹ್ಮನ ಒಂದು ಕಪಾಲವನ್ನ ಕಿತ್ತು ಹಾಕ್ತಾನೆ. ಆಗ ಬ್ರಹ್ಮನಿಗೆ ಜ್ಞಾನೋದಯವಾಗಿ ಶಿವನಿಗೆ ಶರಣಾಗ್ತಾನೆ. ಆದರೆ ಶಿವನ ಕೈಯಿಂದ ಬ್ರಹ್ಮ ಕಪಾಲ ಏನು ಮಾಡಿದರೂ ಬೀಳುವುದಿಲ್ಲ, ಕೈಗೆ ಅಂಟಿಕೊಂಡೇ ಇರುತ್ತೆ. ಬ್ರಹ್ಮ ಹತ್ಯಾದೋಷ ಶಿವನನ್ನ ಕಾಡುತ್ತೆ. ಕೊನೆಗೆ ವಿಷ್ಣುವನ್ನ ಶಿವ ಕೇಳ್ತಾನೆ. ಆಗ ಶಿವನಿಗೆ ಏನು ಬೇಕು ಏನು ಬೇಡ ಎನ್ನಲು ಆಗುವುದಿಲ್ಲ, ಅನುಮತಿ ಕೊಡಲೇಬೇಕು, ಹಾಗಾಗಿ ಕೊಡ್ತಾನೆ. ತಕ್ಷಣ ಶನಿಯು ತನ್ನ ಪ್ರಭಾವವನ್ನ ಶಿವನ ಮೇಲೆ ಬೀರ್ತಾನೆ. ಮೊದಲು ಶನಿಯು ಶಿವನ ವೈವಾಹಿಕ ಜೀವನದಲ್ಲಿ ಪ್ರವೇಶಿಸಿ ಗಂಗೆ ಗೌರಿಗೆ ಕಲಹ ತಂದಿರ್ತಾನೆ. ಈ ಕಲಹಗಳಿಂದ ಶಿವನಿಗೂ ಸಮಾಧಾನ ಮಾಡಲು ಆಗೋದಿಲ್ಲ. ಇವರಿಬ್ಬರ ಕಾಟ ಮತ್ತು ಶನಿಯ ಕಾಟ ತಡೆಯಲಾರದೆ ಶಿವ ಕೈಲಾಸ ಬಿಟ್ಟು ಯಾರಿಗೂ ಕಾಣದಂತೆ ಹೋಗಿಬಿಡ್ತಾನೆ. ಶನಿಯು ಎಲ್ಲಿ ಬೆನ್ನೆತ್ತಿ ಬರುತ್ತಾನೋ ಎಂದು ಕಾಣದಂತೆ ಹೋಗಿ ಒಂದು ತೊಂಡೆಕಾಯಿಯ ಒಳಗೆ ಸೇರಿಕೊಳ್ತಾನೆ. ಶನಿಯು ಕೈಲಾಸಕ್ಕೆ ಹೋದರೆ ಶಿವನಿಲ್ಲ, ಕೈಲಾಸವು ಯಾರೂ ಇಲ್ಲದೆ ಅನಾಥವಾಗಿರುತ್ತೆ. ಕೊನೆಗೆ ಶನಿಯು ಶಿವನಿಗೋಸ್ಕರ ಕೈಲಾಸದಲ್ಲೇ ಕಾಯುತ್ತಿರ್ತಾನೆ. ವರ್ಷಗಳು ಉರುಳಿದರೂ ಶನಿಯು ಬಿಡುವುದಿಲ್ಲ. ಶಿವನಿಲ್ಲದೆ ಶಿವಗಣಗಳಿಗೆ ಭಕ್ತರಿಗೆ ಅನೇಕ ವಿಧದ ಯಾತನೆ ಆರಂಭವಾಗುತ್ತೆ. ಇವರು ಶಿವನನ್ನ ಹುಡುಕುತ್ತಾ ಹೋಗ್ತಾರೆ. ಕೊನೆಗೆ ಶಿವನನ್ನು ಕರೆದುಕೊಂಡು ಕೈಲಾಸಕ್ಕೆ ಬರ್ತಾರೆ. ಆಗ ಶನಿ ಕಾಯುತ್ತಿರುವುದನ್ನ ನೋಡಿ ಮತ್ತೆ ಭಯ ಪಡ್ತಾನೆ ಶಿವ. ಕೊನೆಗೆ ಶನಿಯು ಈಶ್ವರನ ಪಟ್ಟ ಕೊಟ್ಟರೆ ನಿನ್ನನ್ನು ಬಿಡುವುದಾಗಿ ಕೇಳಲು ಶಿವ ಶನಿಯನ್ನ ಈಶ್ವರ ಎಂದು ಸಂಬೋಧಿಸಲು ವರ ಕೊಡ್ತಾನೆ. ಅಂದಿನಿಂದ ಶನಿದೇವ ಶನೀಶ್ವರ ಎಂದು ಕರೆಯಲ್ಪಡ್ತಾನೆ. ರಾವಣನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ. 1000 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಬ್ರಹ್ಮ ಪ್ರತ್ಯಕ್ಷನಾಗಲಿಲ್ಲ.
ಆಗ ರಾವಣ ತನ್ನ 10 ತಲೆಗಳನ್ನು ಒಂದೊಂದರಂತೆ ಕಡಿದು ಉರಿಯುತ್ತಿರುವ ಹೋಮದಲ್ಲಿ ಆಹುತಿ ಮಾಡಿದ. ಕೊನೆಯ 10ನೇ ತಲೆ ಕತ್ತರಿಸಬೇಕೆನ್ನುವಾಗ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ನಿನ್ನ ತ್ಯಾಗ ತಪಸ್ಸಿಗೆ ಮೆಚ್ಚಿದ್ದೇನೆ, ವರವೇನು ಬೇಕು ರಾವಣ ಎಂದು ಕೇಳಿದ. ಆಗ ರಾವಣ, ಪೂಜ್ಯ ಪಿತಾಮಹ ಬ್ರಹ್ಮನಿಗೆ ನಮಸ್ಕಾರ, ನನಗೆ ಅಮರತ್ವ ದಯ ಪಾಲಿಸಿ ಎಂದ. ಅದನ್ನ ಕೊಡಲು ನನ್ನಿಂದ ಸಾಧ್ಯವಿಲ್ಲ, ಈ ವರವನ್ನ ಮಹಾವಿಷ್ಣು ಮಾತ್ರ ಕೊಡಬಲ್ಲರು ಎನ್ನುತ್ತಾರೆ. ಹಾಗಾದ್ರೆ ನನಗೆ ದೇವತೆಗಳು ಯಕ್ಷ ಕಿನ್ನರ ನಾಗ ದೈತ್ಯ ಇವರಿಂದ ಮರಣ ಬಾರದಂತೆ ವರವನ್ನ ಕೊಡಿ ಎಂದ ರಾವಣ. ತಥಾಸ್ತು ರಾವಣ, ಮೊದಲ ನಿನ್ನ 9 ತಲೆಗಳು ಮತ್ತೆ ನಿನಗೆ ಸೇರಲಿ ಎಂದು ವರಕೊಟ್ಟು ಅದೃಶ್ಯನಾದ. ಇದರಿಂದ ರಾವಣ ಮಹಾಬಲಶಾಲಿಯಾಗಿ ದೇವತೆಗಳ ಮೇಲೆ ಯುದ್ಧ ಆರಂಭ ಮಾಡಿದ. ಅಷ್ಟದಿಕ್ಪಾಲಕರನ್ನು ನವಗ್ರಹಗಳನ್ನು ಸೆರೆ ಹಿಡಿದು ತಂದ. ಸ್ವರ್ಗಲೋಕ ವಶಪಡಿಸಿಕೊಂಡು ಅವರನ್ನೆಲ್ಲ ಪ್ರಾಣಿಗಳಂತೆ ಹಿಡಿದು ತಂದು ಸೆರೆಯಲ್ಲಿಟ್ಟ. ನವಗ್ರಹಗಳನ್ನ ಎಳೆದು ತಂದು ತನ್ನ ಸಿಂಹಾಸನದ ಮೆಟ್ಟಿಲ ಮೇಲೆ ಬೋರಲಾಗಿ ಮಲಗಿಸಿ ಎಂದು ಆಜ್ಞೆಯನ್ನ ಮಾಡ್ದ. ಸೇವಕರು ಶನಿಯಿಂದ ಸೂರ್ಯನನ್ನ ಕೆಳಗಿನ ಮೆಟ್ಟಿಲಿನಿಂದ ಮೇಲಿನವರೆಗೂ ಬೋರಲಾಗಿ ಮಲಗಿಸಿದ್ರು. ರಾವಣ ಸಿಂಹಾಸನಕ್ಕೆ ಹೋಗುವಾಗ ಗಹಗಹಿಸಿ ನಕ್ಕು. ರಾಜ ಟಿವಿಯಿಂದ ಮೊದಲು ಶನಿಯ ಬೆನ್ನ ಮೇಲೆ ತನ್ನ ಬಲಗಾಲು, ನಂತರ ಶುಕ್ರ, ಆನಂತರ ಬೃಹಸ್ಪತಿ, ಬುಧ, ಮಂಗಳ, ಚಂದ್ರ, ಕೊನೆಯದಾಗಿ ಸೂರ್ಯನ ಮೇಲೆ ಕಾಲಿಟ್ಟು ನಿಧಾನವಾಗಿ ನಡೆಯುತ್ತಾ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ. ಪ್ರತಿದಿನ ಕಾರ್ಯಕ್ರಮ ಇದಾಗಿರುತ್ತೆ ನವಗ್ರಹಗಳು ಏನು ಮಾಡದಾದ್ರು. ಒಂದು ಸಲ ನಾರದರು ನವಗ್ರಹಗಳ ದುಸ್ಥಿತಿ ನೋಡಬೇಕೆಂದೇ ಲಂಕಾ ಪಟ್ಟಣಕ್ಕೆ ಬಂದು ನೇರವಾಗಿ ರಾವಣನ ದರ್ಬಾರಿಗೆ ಬರ್ತಾರೆ. ರಾವಣನು ನಾರದರನ್ನ ಬರಮಾಡಿಕೊಂಡು ಆಸನದಲ್ಲಿ ಕುಳ್ಳಿರಿಸಿಕೊಳ್ತಾರೆ. ರಾವಣ ನಾರದರಿಂದ ತ್ರಿಲೋಕದ ಸಂಚಾರವನ್ನ ಮತ್ತು ಜನರ ಯೋಗಕ್ಷೇಮ ವಿಷಯಗಳನ್ನ ತಿಳಿಸ್ತಾರೆ. ದೇವತೆಗಳು ನಮಗೆ ಹೆದರಿ ಸ್ವರ್ಗಲೋಕ ಬಿಟ್ಟು ಹೋಗಿದ್ದಾರೆ, ಅವರು ಎಲ್ಲಿಯಾದರೂ ಇದ್ದರೆ ತಿಳಿಸಿ ಅವರನ್ನ ಹಿಡಿದು ಸೆರೆಗೆ ಹಾಕುತ್ತೇನೆ. ಈಗ ಸೆರೆ ಸಿಕ್ಕ ನವಗ್ರಹಗಳನ್ನ ಎಳೆದು ನನ್ನ ಸಿಂಹಾಸನಕ್ಕೆ ಮೆಟ್ಟಿಲುಗಳ ರೀತಿ ಮಲಗಿಸಿದ್ದೇನೆ. ನೀವೇ ಕಣ್ಣಾರೆ ನೋಡಿ, ನೀವು ಹೋದ ಕಡೆಯೆಲ್ಲ ಅಹಂಕಾರದಿಂದ ಮೆರೆಯುತ್ತಿದ್ದ ಈ ನವಗ್ರಹಗಳು ಇಲ್ಲಿ ಪಡುವ ಪಾಡನ್ನ ಎಲ್ಲಾ ಕಡೆ ತಿಳಿಸಿ ಎಂದು ಸೂರ್ಯನಿಂದ ಹಿಡಿದು ಒಂದೊಂದು ಗ್ರಹಗಳ ಬೆನ್ನ ಮೇಲೆ ಕಾಲಿಟ್ಟು ಇಳಿಯುತ್ತ ಅರಮನೆಯ ಕಡೆಗೆ ಹೊರಟ. ನಾರದರು ಮೆಲ್ಲೆಗೆ ಶನಿಗ್ರಹದ ಹತ್ತಿರ ಬಂದು, ಏನು ಶನಿ ಮಹಾರಾಜರೇ, ಇದೇನು ತಮ್ಮ ಸ್ಥಿತಿ? ತ್ರಿಮೂರ್ತಿಗಳನ್ನು ಬಿಡದೆ ಕಾಡಿಸಿದ ತಮಗೆ ಈ ಗತಿ ಬರಬಾರದಾಗಿತ್ತು, ಅಯ್ಯೋ ಪಾಪ, ಇದನ್ನೇ ಕರ್ಮಫಲವೆನ್ನುವುದು ತಿಳಿಯಿತೇ ಎಂದರು. ನಾರದರೇ, ರಾವಣನ ಈಗಿನ ಗ್ರಹಗತಿ ಚೆನ್ನಾಗಿದೆ, ಆದರೂ ಅವನನ್ನ ಮಣ್ಣು ಮುಕ್ಕಿಸಬಲ್ಲೆ. ಆದರೇನು ಮಾಡಲಿ, ನನ್ನನ್ನ ಬೋರಲಾಗಿ ಮಲಗಿಸಿದ್ದಾನೆ, ಅವನನ್ನು ನನ್ನ ಕ್ರೂರ ದೃಷ್ಟಿಯಿಂದ ನೋಡಲು ಆಗುತ್ತಿಲ್ಲ, ನನ್ನನ್ನ ಅಂಗಾತ ಮಲಗಿಸುವಂತೆ ಮಾಡಿ ಎಂದ ಶನಿಗ್ರಹ. ಆಗಲಿ, ನಿನ್ನ ಇಚ್ಛೆಯಂತೆ ಮಾಡುತ್ತೇನೆ, ಏನು ಮಾಡುತ್ತೀಯೋ ನೋಡೋಣ ಎಂದರು. ಮಾರನೇ ದಿನ ದರ್ಬಾರ್ ಸೇರುತ್ತೆ. ರಾವಣನು ಪರಾಕುಗಳೊಂದಿಗೆ ಸಭಾಮಂಟಪವನ್ನ ಪ್ರವೇಶಿಸ್ತಾನೆ. ರಾವಣ ಸಿಂಹಾಸನ ಏರುವುದನ್ನ ತಡೆಯುತ್ತಾರೆ ನಾರದರು. ರಾವಣ, ಯಾಕೆ ಎಂದು ಕೇಳಿದ್ದಕ್ಕೆ, ನೀನು ಮೂರು ಲೋಕದ ಚಕ್ರವರ್ತಿ, ಮಹಾಪ್ರತಾಪಿ, ನೀನು ನವಗ್ರಹಗಳನ್ನ ಬೆನ್ನ ಮೇಲೆ ಕಾಲಿಟ್ಟು ಸಿಂಹಾಸನ ಏರುವುದು ತರವಲ್ಲ, ಅವರನ್ನ ಅಂಗಾತ ಮಲಗಿಸಿ ಅವರ ಹೊಟ್ಟೆಯ ಮೇಲೆ ಕಾಲಿಟ್ಟು ಸಿಂಹಾಸನವನ್ನೇರು, ಆಗಲೇ ನಿನ್ನ ಕಾರ್ಯ ಸಾಹಸಕ್ಕೆ ಸೊಬಗು ಕೊಡುತ್ತದೆ ಎಂದರು. ಹೌದು ನಾರದರೆ, ನೀವು ಸರಿಯಾಗೇ ಹೇಳಿದ್ದೀರಿ ಎಂದು ಗಹಗಹಿಸಿ ನಕ್ಕು ತನ್ನ ಸೇವಕರನ್ನ ಕರೆದು ನವಗ್ರಹಗಳನ್ನ ಅಂಗಾತ ಮಲಗುವಂತೆ ಮಾಡಿ ಎಂದು ಆಜ್ಞಾಪಿಸಿದ. ಆನಂತರ ಆ ಗ್ರಹಗಳ ಹೊಟ್ಟೆ ಮೇಲೆ ಕಾಲಿಟ್ಟು ಸಿಂಹಾಸನ ಏರಲು ಬಂದ. ಮೊದಲು ಶನಿಯ ಎದೆಯ ಮೇಲೆ ಕಾಲಿಟ್ಟ ರಾವಣ. ಶನಿಯ ಕ್ರೂರ ದೃಷ್ಟಿ ರಾವಣೇಶ್ವರನ ಮೇಲೆ ಬೀಳುತ್ತೆ. ವಿಧಿಯಂತೆ ಅದೇ ಕಾಲಕ್ಕೆ ಶನಿಯು ರಾವಣನ ಜನ್ಮ ರಾಶಿಗೆ ಅಷ್ಟಮ ರಾಶಿಯಲ್ಲಿ ಪ್ರವೇಶಿಸ್ತಾನೆ. ಅಲ್ಲಿಂದ 2.5 ವರ್ಷದೊಳಗೆ ರಾವಣನಿಂದ ಸೀತೆ ಅಪಹರಣ, ಆಂಜನೇಯನ ಲಂಕಾ ಪ್ರವೇಶ, ರಾಮನ ಲಂಕಾ ಪ್ರವೇಶ, ರಾಮ ರಾವಣರ ಯುದ್ಧದಲ್ಲಿ ರಾವಣನ ವಧೆಯಾಗಿ ಮುಕ್ತಾಯವಾಗುತ್ತೆ. ಆಂಜನೇಯ ಲಂಕಾ ಪ್ರವೇಶ ಮಾಡಿ ತನ್ನ ಬಾಲದ ಬೆಂಕಿಯಿಂದ ಲಂಕಾ ನಗರವನ್ನ ಸುಟ್ಟು ಅನೇಕ ದೈತ್ಯರನ್ನ ಹತ್ಯೆ ಮಾಡಿದ. ಸೆರೆಯಲ್ಲಿರುವ ನವಗ್ರಹಗಳನ್ನ ಮುಕ್ತಿಗೊಳಿಸಿ ಅವರವರ ಲೋಕಕ್ಕೆ ಕಳುಹಿಸುತ್ತಾನೆ. ಇದರಿಂದ ಶನಿಗೆ ಆಂಜನೇಯನ ಮೇಲೆ ಬಹಳ ಪ್ರೀತಿಯುಂಟಾಗಿ, ನಿನಗೆ ಯಾರು ಭಕ್ತಿಯಿಂದ ಪೂಜಿಸಿ ನಿನ್ನ ಪ್ರೀತಿಗೆ ಪಾತ್ರರಾಗುತ್ತಾರೋ ಅವರನ್ನ ನಾನು ಎಂದೂ ಕಾಡಿಸುವುದಿಲ್ಲ ಎಂದು ವರವನ್ನ ಕೊಡ್ತಾನೆ. ಆದ್ದರಿಂದ ಶನಿಯಿಂದ ಕಾಡಿಸಲ್ಪಟ್ಟವರು ಆಂಜನೇಯನನ್ನ ಪೂಜಿಸಿ ಅವರ ಪ್ರೀತಿ ಪಾತ್ರರಾಗಿ ಶನಿ ಕಾಟವನ್ನ ತಪ್ಪಿಸಿಕೊಳ್ತಾರೆ ಅಥವಾ ಕಡಿಮೆ ಮಾಡಿಕೊಳ್ತಾರೆ. ಇದು ಇಂದಿಗೂ ನಡೆದು ಬರ್ತಾ ಇದೆ. ಒಂದು ದಿನ ಶನಿಯು ದೇವತೆಗಳ ಕುಲಗುರು ಬೃಹಸ್ಪತಿಯನ್ನ ನೋಡಲು ಹೋದ. ಯಾಕಂದ್ರೆ ಶನಿಯು ಬೃಹಸ್ಪತಿ ಆಚಾರ್ಯರ ರಾಶಿಗೆ ಸ್ವಲ್ಪ ಸಮಯದಲ್ಲೇ ಪ್ರವೇಶಿಸಲಿದ್ದ. ಆದ್ದರಿಂದ ಗುರುವಿನ ಅನುಮತಿಯನ್ನ ಕೇಳಲು ಹೋಗಬೇಕಾಯಿತು. ಶನಿಯು ಗುರುವಿನ ಪಾದಗಳಿಗೆ ನಮಸ್ಕರಿಸಿ, ನಾನು ನಿಮ್ಮ ರಾಶಿಗೆ ಪ್ರವೇಶಿಸಬೇಕಿದೆ, ಆದ್ದರಿಂದ ನಿಮ್ಮ ಅನುಮತಿಗಾಗಿ ಬಂದಿದ್ದೇನೆ ಗುರುಗಳೇ, ಅನುಮತಿ ಕೊಡಿ ಎಂದು ಕೈಜೋಡಿಸಿ ನಿಂತ. ಗುರು ಒಂದು ಗಳಿಗೆ ಹೌಹಾರಿ, ಬೇಡ ಮಹಾರಾಯ, ನನ್ನ ಮೇಲೆ ಕೃಪೆ ತೋರು, ನನ್ನನ್ನ ಬಿಟ್ಟು ಬಿಡು ಎಂದ. ಗುರುಗಳೇ, ತಾವೇ ಹೀಗೆಂದರೆ ಹೇಗೆ? ನಿಮ್ಮ ಕರ್ಮ ಫಲದಂತೆ ನಾನು ನಿಮ್ಮ ರಾಶಿಯನ್ನ ಪ್ರವೇಶಿಸಿ ಸೃಷ್ಟಿ ನಿಯಮದಂತೆ ಫಲಾನುಫಲಗಳನ್ನ ಕೊಡಲೇಬೇಕು.
ನೀವೇ ಬೇಡವೆಂದರೆ ಇತರ ರಾಶಿಗೆ ನಾನು ಹೇಗೆ ಹೋಗಲಿ? ಪಕ್ಷಪಾತವಾಗುವುದಿಲ್ಲವೇ? ಕೇವಲ 7.5 ವರ್ಷ ಮಾತ್ರ ನಿಮ್ಮ ರಾಶಿಗಳಲ್ಲಿ ಇರುತ್ತೇನೆ ಎಂದ. ಹಾಗೆ ಮಾಡಬೇಡಿ ಶನಿದೇವ, ನನ್ನನ್ನ ಬಿಟ್ಟು ಬಿಡು ಎಂದು ಗೋಗರಿದ್ದಾನೆ. ಹಾಗಾದ್ರೆ 5 ವರ್ಷದ ಬದಲು 2.5 ವರ್ಷ ಬರಲ್ಲ ಎಂದು ಶನಿ ಕೇಳ್ತಾನೆ. ಗುರು, ಬೇಡ, ನಾನು ತಾಳಲಾರೆ ಎಂದಾಗ, ಆಗ ಗುರು, ನನ್ನ ವಿಚಾರದಲ್ಲಿ ಮಾತ್ರ ನಿನ್ನ ಪ್ರವೇಶವನ್ನ ನಿಲ್ಲಿಸು ಎಂದಾಗ, ತಾವು ಗುರುಗಳು, ನನ್ನ ಕರ್ತವ್ಯಕ್ಕೆ ಅಡ್ಡಿ ಬರಬೇಡಿ, ಒಂದು ಪ್ರಹರ ಕಾಲ ಮಾತ್ರ ಬರುತ್ತೇನೆ ಎಂದು ಹೇಳಿ ಶನಿಯು ಹೊರಟು ಹೋದ. ಒಂದು ಪ್ರಹರವೆಂದರೆ 3 ಗಂಟೆಗಳು ಮಾತ್ರ. ಹೀಗೆ ಬೃಹಸ್ಪತಿಯು ಸಮಾಧಾನಗೊಂಡು ಆ ಕಾಲದಲ್ಲಿ ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆಗಳನ್ನು ಮಾಡುತ್ತಾ ಕಾಲ ಕಳೆದ. ಒಂದು ಸಮಯಕ್ಕೆ ಸರಿಯಾಗಿ ಬೃಹಸ್ಪತಿಯ ರಾಶಿಗೆ ಶನಿ ಪ್ರವೇಶ ಮಾಡಿದ. ಗುರುವಿಗೆ ಬುದ್ಧಿ ಚಂಚಲವು ಶನಿಯ ಪ್ರೇರಣೆಯಿಂದ ಆಯಿತು. ಮನೆಯಲ್ಲೇ ಸ್ನಾನ ಮಾಡುವುದು ಬಿಟ್ಟು ಬೃಹಸ್ಪತಿಯು ಗಂಗಾ ನದಿಗೆ ಸ್ನಾನ ಮಾಡಲು ಹೊರಟ. ಸ್ನಾನ ಮಾಡಿ ಬರುವಾಗ ಶನಿಯು ಆ ಸಮಯವನ್ನೇ ಕಾಯುತ್ತಿದ್ದ. ಶನಿಯು ಒಬ್ಬ ಸಾಧುವಿನ ವೇಷ ಧರಿಸಿ ಗುರುವನ್ನು ನಮಸ್ಕರಿಸಿ, ಸ್ವಾಮಿ, ತಮಗೆ ಕೊಡಲು 2 ಕರ್ಬೂಜದ ಹಣ್ಣು ತಂದಿದ್ದೇನೆ. ತುಂಬಾ ರುಚಿ ಸುವಾಸನೆಯಿಂದ ಕೂಡಿದೆ. ದಯವಿಟ್ಟು ಸ್ವೀಕರಿಸಿ, ನನ್ನನ್ನು ಆಶೀರ್ವದಿಸಿ ಎಂದು ಕೇಳಿಕೊಂಡ. ಬೃಹಸ್ಪತಿಗೆ ಆಶ್ಚರ್ಯ. ಎಂದೂ ಇಲ್ಲದವನು ಇಂದು ಹಣ್ಣು ಕೊಡುತ್ತಿದ್ದಾನಲ್ಲ, ಇವನನ್ನ ಎಲ್ಲೋ ನೋಡಿದ್ದೇನಲ್ಲ ಎಂದು ನೆನಪಿಸಿಕೊಂಡ. ಆದರೆ ಶನಿ ಎಂದು ಗೊತ್ತಾಗುವುದಿಲ್ಲ. ಆದರೂ ಮುಖ ಪರಿಚಯವಿದೆ, ಹಣ್ಣುಗಳನ್ನು ನೋಡಿದ ತಕ್ಷಣವೇ ತಿನ್ನಬೇಕೆನಿಸುತ್ತೆ. ಇದು ಸಹ ಶನಿಯ ಪ್ರೇರಣೆ. ಸಂತೋಷದಿಂದ ಹಣ್ಣನ್ನು ತನ್ನ ಜೋಳಿಗೆಗೆ ಹಾಕಿಕೊಂಡು ಮನೆಯ ಕಡೆ ಹೊರಟ. ಶನಿಯು ತನ್ನ ಕೆಲಸವಾಯಿತೆಂದು ಅದೃಶ್ಯನಾದ. ಬೃಹಸ್ಪತಿಯು ದೇವರ ನಾಮ ಜಪಿಸುತ್ತಾ ಹೆಜ್ಜೆ ಹಾಕುತ್ತಿದ್ದರೆ ಇನ್ನೊಂದು ಕಡೆ ಆ ರಾಜ್ಯದ ರಾಜನ ಮಗ ಮತ್ತು ಮಂತ್ರಿಯ ಪುತ್ರರಿಬ್ಬರು ಕುದುರೆ ಏರಿ ಬೇಟೆಗೆ ಹೊರಟವರು ಮನೆಗೆ ಹಿಂದಿರುಗುವುದಿಲ್ಲ. ರಾಜ ಆ ದಿನವೆಲ್ಲ ಕಾದು ಮಾರನೇ ದಿನ ಹುಡುಕಲು ತನ್ನ ಭಟರನ್ನ ಕಳಿಸ್ತಾನೆ. ಭಟರು ಹುಡುಕುತ್ತಾ ಬೃಹಸ್ಪತಿಯ ಎದುರಿಗೆ ಬಂದರು. ಅವರನ್ನ ರಾಜಭಟರು ವಿಚಾರಿಸ್ತಾರೆ, ರಾಜ ಮಂತ್ರಿ ಮಕ್ಕಳನ್ನ ನೋಡಿದಿರಾ ಎಂದು. ಆಗ ಗುರು, ಇಲ್ಲ, ಯಾರೂ ಈ ದಾರಿಯಲ್ಲಿ ಬರಲಿಲ್ಲವೆನ್ನುತ್ತಾರೆ. ಶನಿಯ ಪ್ರಭಾವದಿಂದ ಕರಬೂಜ ಹಣ್ಣಿರುವ ಜೋಳಿಗೆಯಿಂದ ರಕ್ತ ತೊಟ್ಟಿಕಲು ಆರಂಭಿಸುತ್ತೆ. ರಾಜಭಟರು ಅದನ್ನ ನೋಡಿ, ಇದೇನು ರಕ್ತ ಜೋಳಿಗೆಯಲ್ಲಿ ಎಂದು ಜೋಳಿಗೆ ಕಸಿದು ಒಳಗೆ ನೋಡ್ತಾರೆ. ಅಲ್ಲಿ ರಾಜಕುಮಾರ ಮತ್ತು ಮಂತ್ರಿ ಕುಮಾರರ ತಲೆಗಳಿಂದ ರಕ್ತ ಹರಿಯುತ್ತಿರುತ್ತೆ. ಇದನ್ನ ಕಂಡವರು, ಎಲ್ಲ ಕಳ್ಳ ಸನ್ಯಾಸಿ, ಕೊಲೆಗಡುಕ, ಕುಮಾರರನ್ನ ಕೊಂದು ಬಿಟ್ಟಯ್ಯ ಎಂದು ಚೆನ್ನಾಗಿ ತಿಳಿಸಿ ಬೃಹಸ್ಪತಿಯನ್ನ ರಾಜನ ಬಳಿ ಎಳೆದು ತರ್ತಾರೆ. ಆಗ ಬೃಹಸ್ಪತಿಗೆ ಇದೆಲ್ಲ ಶನಿಯ ಪ್ರಭಾವವೆಂದು ತಿಳಿದು, ಆಗಲೇ ನಿನ್ನ ಕೆಲಸ ಆರಂಭಿಸಿ ಬಿಟ್ಟಯ್ಯ ಎಂದು ಮರುಗುತ್ತಾನೆ. ಕೂಡಲೇ ಬೃಹಸ್ಪತಿಯ ಜೋಳಿಗೆಯಲ್ಲಿ ಕುಮಾರರ ರುಂಡಗಳನ್ನು ನೋಡಿ ಜ್ಞಾನ ತಪ್ಪಿತ್ತು. ಕೂಡಲೇ ಸೇವಕರು, ಮಂತ್ರಿಗಳು ರಾಜನಿಗೆ ಉಪಚಾರ ಮಾಡಿ ಎಚ್ಚರಗೊಳಿಸ್ತಾರೆ. ಅರಮನೆಯಲ್ಲಿ ಕುಮಾರರ ಮರಣ ವಾರ್ತೆ ತಿಳಿಯುತ್ತೆ. ರಾಣಿ ವಾಸದವರು ಬಂದು ಕುಮಾರರ ಸಾವನ್ನ ಈ ರೀತಿ ನೋಡಲಾಗದೆ ಕಣ್ಣೀರಿಡ್ತಾರೆ. ಕೊನೆಗೆ ರಾಜ ತನ್ನ ಭಟರಿಗೆ, ಇವನನ್ನ ಎಳೆದುಕೊಂಡು ಹೋಗಿ, ಬ್ರಾಹ್ಮಣ ಸನ್ಯಾಸಿ ಎಂದು ಕನಿಕರ ತೋರಬೇಡಿ, ಊರ ಹೊರಗೆ ಇವನ ಶಿರಚ್ಛೇದ ಮಾಡಿ ಎಂದು ಆಜ್ಞೆ ಮಾಡ್ತಾನೆ. ಬೃಹಸ್ಪತಿಗೆ ಏನು ಹೇಳುವುದು ಏನು ಮಾಡುವುದಕ್ಕೂ ಆಗಲಿಲ್ಲ. ದಿಗ್ಭ್ರಮೆಯಿಂದ ಕೂಡಿರುತ್ತಾನೆ. ಕೊನೆಗೆ ಶನಿ ಹೇಳಿದ ಮಾತು ನೆನಪಿಗೆ ಬಂತು. ಶನಿಯು ನನ್ನ ರಾಶಿಯಲ್ಲಿ ಒಂದು ಪ್ರಹರ ಅಂದ್ರೆ 3 ಗಂಟೆಗಳು ಮಾತ್ರ ಇರುತ್ತೇನೆಂದು ಹೇಳಿದ್ದು ನೆನಪಾಗತ್ತೆ. ಆಗ ಆ ಸಾಧು ಹಣ್ಣನ್ನು ಕೊಟ್ಟ ಕಾಲದಿಂದ ಇಲ್ಲಿಯವರೆಗೂ 2.5 ಗಂಟೆಯಾಗಿದೆ. ಇನ್ನು ಶನಿಯು ರಾಶಿ ಬಿಟ್ಟು ಹೋಗಲು 1/2 ಗಂಟೆ ಬೇಕು. ಅಲ್ಲಿಯವರೆಗೂ ಶಿರಚ್ಛೇದ ಮಾಡದಂತೆ ನೋಡಿಕೊಳ್ಳಬೇಕೆಂದು ಬೃಹಸ್ಪತಿ ಅರಿತುಕೊಳ್ತಾನೆ. ಊರ ಹೊರಗೆ ರಾಜಭಟರಿಗೆ ಶಿರಚ್ಛೇದವನ್ನು ಮಾಡಲು 1/4 ಗಂಟೆಯ ನಂತರ ಮಾಡಿ ಎಂದು ಅಂಗಲಾಚಿ ಕೇಳಿಕೊಳ್ತಾನೆ. ರಾಜಭಟರು ಅವನ ಕೊನೆಯ ಆಸೆಯಂತೆ ಆಗಲಿ ಎಂದು ನಿಧಾನ ಮಾಡ್ತಾರೆ. 1/2 ಗಂಟೆ ಕಳೆಯುತ್ತೆ. ಶನಿ ಬಿಡುಗಡೆಯಾದ ತಕ್ಷಣವೇ ರಾಜ ಮತ್ತು ಮಂತ್ರಿ ಕುಮಾರರು ಅರಮನೆಗೆ ಬರ್ತಾರೆ. ರಾಜ ಪರಿವಾರ ಬೆರಗಾಗಿ ನಿಜವೋ ಸುಳ್ಳೋ ಅರ್ಥ ಆಗದೆ ಆ ಸನ್ಯಾಸಿಯ ಜೋಳಿಗೆ ನೋಡ್ತಾರೆ. ಅಲ್ಲಿ ಕರಬೂಜದ 2 ಹಣ್ಣು ಇದೆ. ತಕ್ಷಣವೇ ರಾಜ ಆ ಬ್ರಾಹ್ಮಣನನ್ನ ಕೊಲ್ಲಬೇಡಿ, ಅರಮನೆಗೆ ಕರೆತನ್ನಿ ಎಂದು ಆಜ್ಞೆ ಮಾಡ್ದ. ರಾಜಭಟರು ಬೃಹಸ್ಪತಿಯನ್ನ ಅರಮನೆಗೆ ಕರೆತರ್ತಾರೆ. ರಾಜ ತನ್ನ ಅಪರಾಧಕ್ಕಾಗಿ ಕ್ಷಮೆ ಕೇಳಿ ಅವರ ಆಶ್ರಮಕ್ಕೆ ಸಕಲ ಮರ್ಯಾದೆಯೊಂದಿಗೆ ಕಳಿಸಿಕೊಡ್ತಾನೆ. ಆಶ್ರಮದಲ್ಲಿ ಶನಿರಾಜ ಗುರುಗಳಿಗಾಗಿ ಕಾಯುತ್ತಾ ಕುಳಿತಿದ್ದ. ಬೃಹಸ್ಪತಿಯು ರಾಜಭಟರಿಂದ ಒಂದು ಪ್ರಹರ ಪಡಬಾರದ ಕಷ್ಟಪಟ್ಟು ಬಂದಿದ್ರು. ಆಗ ಶನಿದೇವ, ಗುರುಗಳೇ, ನೀವು ಹೋದ ಕಡೆ ಸಮಾಚಾರವೇನು ಎಂದು ಕೇಳಿದ. ಅಪ್ಪ ಶನಿರಾಜ, ನಿನ್ನ ಪ್ರಭಾವ ಸಾಮಾನ್ಯವಾದುದಲ್ಲಪ್ಪ. ಇಂತಹ ಕಷ್ಟಗಳನ್ನ ಜನಸಾಮಾನ್ಯರಿಗೆ ನೀನು ಕೊಡಬೇಡ, ಅವರಲ್ಲಿ ತಡೆಯುವ ಶಕ್ತಿ ಇಲ್ಲ ಎಂದು ಬೃಹಸ್ಪತಿಯು ಶನಿರಾಜನಿಗೆ ಬೇಡಿಕೊಳ್ತಾನೆ. ಈ ರೀತಿ ಶನಿರಾಜನು ಶಿವನಿಂದ ವರಪಡೆದು ಒಂದು ಗ್ರಹವಾಗಿ ನಿಷ್ಪಕ್ಷಪಾತವಾಗಿ ಈ 3 ಲೋಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ತನಗೆ ಜನ್ಮ ನೀಡಿದ ತಾಯಿ ಛಾಯೆಯು, ತನ್ನ ತಂದೆ ಸೂರ್ಯದೇವನಿಂದ ಪಡೆದ ಕಷ್ಟಗಳು ಮತ್ತು ಶನಿಗೆ ತನ್ನ ತಂದೆಯ ಪ್ರೀತಿ ವಾತ್ಸಲ್ಯ ಇಲ್ಲದಿರುವುದು ನಾವು ಸವತಿ ಮಕ್ಕಳಾದೆವಲ್ಲ ಎಂಬ ಮಾನಸಿಕ ಅಸಮತೋಲನವಾಗುತ್ತೆ. ಯಾರೋ ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ನ್ಯಾಯವೇ ಎಂದು ಕ್ಷೋಭೆಗೆ ಒಳಗಾಗಿ ಬಹಳ ಕೋಪಿಷ್ಟನಾಗ್ತಾನೆ. ಈ 3 ಲೋಕಗಳಲ್ಲಿ ಯಾರು ಉತ್ತಮರಲ್ಲವೇನೋ,
ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡುತ್ತಿರುತ್ತಾರೆ. ಇದರಲ್ಲಿ ದೇವಾದಿ ದೇವತೆಗಳು ಹೊರತಲ್ಲ ಎಂದು ಅನಿಸುತ್ತೆ. ಆದ್ದರಿಂದ ಶನಿಗೆ ಇಂದಿಗೂ ಅನ್ಯಾಯ ಮಾಡುವವರು, ದುರಹಂಕಾರದಿಂದ ಮೆರೆಯುವವರು, ಧರ್ಮ ಕರ್ಮಗಳನ್ನು ಮಾಡದವರು ಕಂಡರೆ ಆಗುವುದೇ ಇಲ್ಲ. ಅಂಥವರು ಎಷ್ಟೇ ದೊಡ್ಡವರಾಗಿರಲಿ, ತ್ರಿಮೂರ್ತಿಗಳೇ ಆಗಲಿ, ತಂದೆ ಗುರು ತಾಯಿ ಎಂದು ಭೇದ ಭಾವ ತೋರದೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಮಾಡಿದ ಅವರ ಕರ್ಮಾನುಸಾರ ಫಲಗಳಿಗೆ ಅವರ ಮೇಲೆ ಪ್ರಭಾವ ಬೀರಿ ಅವರನ್ನು ತಿದ್ದಿ ತೀಡಿ ಸರಿದಾರಿಗೆ ತರುವ ಶಿಸ್ತು ಶಿಕ್ಷಕನಾಗಿದ್ದಾನೆ. ಶನಿರಾಜನಿಗೆ ದೈತ್ಯರಾಗಿರಲಿ ದೇವತೆಗಳೇ ಆಗಿರಲಿ, ನ್ಯಾಯವೇ ಮುಖ್ಯ. ಆದ್ದರಿಂದ ದೇವತೆಗಳು ದೈತ್ಯರಿಗೆ ಮೋಸ ಅನ್ಯಾಯ ಮಾಡುವುದರಿಂದ ಇವರಿಗೆ ದೇವತೆಗಳನ್ನು ನೋಡಿದರೆ ಆಗುವುದೇ ಇಲ್ಲ. ಎಲ್ಲ ದೇವತೆಗಳಿಗೂ ಅನೇಕ ರೀತಿಯಲ್ಲಿ ಪ್ರಭಾವ ಬೀರಿ ಅವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಕಾಡಿಸಿ ಸರಿದಾರಿಗೆ ತಂದಿದ್ದಾರೆ. ಆದ್ದರಿಂದ ದೇವತೆಗಳಿಗಿಂತ ದೈತ್ಯರೇ ಹೆಚ್ಚು ಪ್ರಿಯರು. ರಾಹುಕೇತು ಬಹಳ ಆಪ್ತರು. ಶನಿಗೆ ಸೂರ್ಯ ಚಂದ್ರರು ಶತ್ರುಗಳು. ಆದ್ದರಿಂದ ಶತ್ರುವಿಗೆ ಶತ್ರು ಮಿತ್ರರಾಗ್ತಾರೆ. ಶುಕ್ರಾಚಾರ್ಯರು ದೈತ್ಯರ ಗುರು. ಆದ್ದರಿಂದ ಶನಿಗೆ ಮಿತ್ರ. ಬುಧ ಚಂದ್ರನಿಗೆ ಶತ್ರು. ಆದ್ದರಿಂದ ಶನಿಗೆ ಮಿತ್ರ. ಕುಜನು ಭೂಮಿ ಪುತ್ರನಾಗಿ ಒಂದು ಗ್ರಹವಾಗಿ ತನ್ನ ದರ್ಪ ಕೋಪ ದಕ್ಷತೆಯಿಂದ ದೇವತೆಗಳ ಸೈನ್ಯಕ್ಕೆ ಅಧಿಪತಿಯಾಗಿ ಮುನ್ನಡೆಯುತ್ತಾನೆ. ಅಗ್ನಿಕಾರಕ ಹಿಂದೂ ಮುಂದೆ ನೋಡದೆ ಶೀಘ್ರ ಕೋಪಕ್ಕೆ ಬಹಳ ಹೆಸರುವಾಸಿ. ಆದರೆ ಶನಿಯು ದೈತ್ಯರ ಪರ, ಅವರಲ್ಲಿ ಕನಿಕರ ಮಂದಗಾಮಿ. ಶೀಘ್ರ ಕೋಪ ಮಾಡಿಕೊಳ್ಳುವುದಿಲ್ಲ, ಕೋಪ ಮಾಡಿಕೊಂಡರೆ ಮುಗಿಯೋವರೆಗೂ ಬಿಡುವುದಿಲ್ಲ, ಆ ಕೆಲಸ ಮುಗಿಸೇ ಕುಳಿತುಕೊಳ್ತಾನೆ. ಆದರೆ ಕುಜ ಶೀಘ್ರ ಕೋಪ ಮಾಡಿಕೊಂಡು ಶೀಘ್ರವಾಗಿ ಶಾಂತನಾಗ್ತಾನೆ. ಇವರು ಮಿತ್ರರಲ್ಲ, ಸಮಬಲರು. ಆದರೆ ಇಬ್ಬರು ಸೇರಿದರೆ ಅಥವಾ ಇಬ್ಬರ ದೃಷ್ಟಿ ಯಾರ ಮೇಲೆ ಬೀಳುವುದೋ ಅವರ ಕಥೆ ಮುಗಿದಂತೆಯೇ. ಗುರು ಬೃಹಸ್ಪತಿಯು ಶನಿಗೆ ಗುರುವಾಗಿದ್ದರೂ ಸಮಬಲ, ಗುರುದೇವತೆಗಳ ಗುರು, ಆದ್ದರಿಂದ ಮಿತ್ರನಲ್ಲ. ಆದರೆ ಇಬ್ಬರು ಸೇರಿದರೆ ಉತ್ತಮ ಅಂತಸ್ತು, ಪದವಿ, ಉಚ್ಚ ಶಿಕ್ಷಣ ಕೊಡ್ತಾರೆ, ತತ್ವಜ್ಞಾನಿಗಳನ್ನಾಗಿ ಮಾಡ್ತಾರೆ. ಹಾಗಾಗಿ ಶನಿ ಕೃಪೆಯಿಲ್ಲದೆ ಈ ಬದುಕಿನಲ್ಲಿ, ಈ ಜಗತ್ತಿನಲ್ಲಿ ಏನನ್ನೂ ಸಾಧಿಸಲಾಗುವುದಿಲ್ಲ. ಶನಿ ಮಹಾತ್ಮನ ಕೃಪೆ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ. ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರ ಬದುಕು ಸಮೃದ್ಧವಾಗಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ. ಜೈ ಶನೀಶ್ವರ.